ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಸೇದುವುದಕ್ಕೆ ನಿನ್ನಲ್ಲಿ ಏನು ಇಲ್ಲ, ಬಾವಿ ಆಳವಾಗಿದೆ. ರೀಪ್ರಿಂಟ್ ಪುಟ 2574, ಪುಟದ ಸಂಖ್ಯೆ 110. ಸಮಾರ್ಯವು ಯೂದಾಯ ಮತ್ತು ಗಲೀಲಾಯ ಪ್ರಾಂತ್ಯಗಳ ನಡುವೆ ಚಾಚಿಕೊಂಡಿರುವ ಭೂಪ್ರಾಂತ್ಯದ ಹೆಸರಾಗಿತ್ತು. ಅದನ್ನು ನಾವು ಒಂದು ದೇಶವೆಂದು ಕರೆಯಬಹುದು ಮತ್ತು ಅದರ ಮುಖ್ಯ ಪಟ್ಟಣದ ಹೆಸರು ಅದೇ ಆಗಿದ್ದು ಅದು ಅದರ ಆಡಳಿತ ಕೇಂದ್ರವಾಗಿತ್ತೆಂದು ಹೇಳಬಹುದು. ಅದರ ನಿವಾಸಿಗಳು ಸಮಾರ್ಯರೆಂದು ಕರೆಯಲ್ಪಡುತ್ತಿದ್ದರು ಹಾಗೂ ಯಹೂದ್ಯರು ಅವರೊಡನೆ ವ್ಯಾಪಾರ ವ್ಯವಹಾರಗಳನ್ನು ಮಾಡುತ್ತಿದ್ದರು. ಸಾರ್ವಜನಿಕವಾದ ಮತ್ತು ಧಾರ್ಮಿಕವಾದ ಹೊಕ್ಕು ಬಳಕೆಯಲ್ಲಿರಲಿಲ್ಲ. ಅವರೊಡನೆ ಸಾಮಾನ್ಯವಾಗಿ ಎಲ್ಲ ವಿಧದಲ್ಲೂ ಇಸ್ರಾಯೇಲರ ಹಕ್ಕಿನಲ್ಲಿ ಪಾಲಿಲ್ಲದವರು, ಜನ್ಮದಿಂದ ಅನ್ಯರು, ಪರದೇಶದವರು, ದೇವರ ನರಿಯದವರು ಆಗಿದ್ದು ದೇವರ ಕೃಪೆಗೆ ಹೊರತಾದ ಅನ್ಯ ಜನರೊಂದಿಗೆ ನಡೆದುಕೊಳ್ಳುವಂತೆ ಅವರು ನಡೆದುಕೊಳ್ಳುತ್ತಿದ್ದರು. ಈ ಸಮಾರ್ಯದವರ ಪೂರ್ವಜರು ಅನ್ಯ ದೇಶಸ್ಥರಾಗಿದ್ದು ಶತಮಾನಗಳ ಹಿಂದೆ ನೆಬುಕಡ್ನೇಚರನು ಇಸ್ರಾಯೇಲರನ್ನು ಬಾಬೇಲಿಗೆ ಕರೆದೊಯ್ದಾಗ ಇವರನ್ನು ಸಮಾರ್ಯಕ್ಕೆ ರವಾನಿಸಿದ್ದನು. ಈ ಅನ್ಯಜನರು ಯಹೂದ್ಯರೊಂದಿಗೆ ಸಂಪರ್ಕ ಹೊಂದಿದವರಾಗಿ ಮತ್ತು ಕೆಲವು ಧರ್ಮ ಭ್ರಷ್ಟರಾದ ಯಹೂದ್ಯರೊಡನೆ ಪರಸ್ಪರ ಮದುವೆ ಮಾಡಿಕೊಳ್ಳುವುದರ ಮೂಲಕ ಯಹೂದ್ಯರ ನಿರೀಕ್ಷೆ ಅವರ ದೇವರ ಆರಾಧನಾ ಕ್ರಮಗಳ ವಿಷಯವಾಗಿ ಅಲ್ಪ ಸ್ವಲ್ಪ ತಿಳುವಳಿಕೆ ಪಡೆದು ಇವುಗಳಿಗೆ ತಮ್ಮದೇ ಆದ ತಪ್ಪಾದ ಧಾರ್ಮಿಕ ವಿಚಾರಗಳನ್ನು ಕೆಲವು ಮಟ್ಟಿಗೆ ಸೇರಿಸಿದ್ದರು. ಈ ಜನರ ವಿಷಯವಾಗಿ ಅವರು ದೇವರನ್ನು ಹುಡುಕುವವರಾಗಿ ಒಂದು ವೇಳೆ ತಡವಾಡಿಯಾದರೂ ಆತನನ್ನು ಕಂಡುಕೊಳ್ಳುವಂತೆ ಮಾಡಲಾಗಿದ್ದವರೆಂದು ಅಪೊಸ್ತಲನು ಹೇಳಿರುವ ಮಾತಿರುವುದು. ಆದರೆ ಲೋಕಕ್ಕೆ ದೇವರು ತನ್ನನ್ನು ಪ್ರಕಟ ಮಾಡಿಕೊಳ್ಳುವ ಸಮಯವು ಅಥವಾ ಅನ್ಯ ಜನರನ್ನು ಯಾವುದೇ ಅರ್ಥದಲ್ಲಿ ಅಂಗೀಕರಿಸಲು ಸಮಯವು ಆಗ ಇನ್ನೂ ಬಂದಿರಲಿಲ್ಲ. ಆವರೆಗೂ ದೇವರ ಕೃಪೆಗಳೆಲ್ಲವೂ ಅಬ್ರಹಾಮನ ಸಂತತಿಯಾದ ಇಸ್ರಾಯೇಲರಲ್ಲಿ ಯಾರು ಸುನ್ನತಿಯುಳ್ಳವರಾಗಿ ತಮ್ಮ ಒಡಂಬಡಿಕೆಯಲ್ಲಿ ನೆಲೆಗೊಂಡಿದ್ದಾರೋ ಅವರ ಮೇಲೆ ಕೇಂದ್ರೀಕೃತವಾಗಿತ್ತು. ಆದುದರಿಂದ ಯಹೂದ್ಯರು ಸಮಾರ್ಯದವರನ್ನು ಒಪ್ಪಿಕೊಳ್ಳದವರಾಗಿ ಅವರೊಡನೆ ಧಾರ್ಮಿಕವಾಗಿ ಬಳಕೆಯಾಗಿರದೆ ಇಲ್ಲವೇ ಸಾಮಾಜಿಕವಾಗಿ ಮದುವೆಯಲ್ಲಿ ಕೊಟ್ಟು ಕೊಳ್ಳುವುದನ್ನು ಇಟ್ಟುಕೊಳ್ಳದಿದ್ದುದು ಅವರಿಗೆ ಸಮಂಜಸವಾಗಿತ್ತು. ಇದು ಅವರಿಗೆ ಒಂದು ಮತಾಂಧತೆಯ ವಿಷಯವಾಗಿರದೆ ದೈವಿಕ ನಿಯಮವೂ ಮತ್ತು ನಿಷೇಧವೂ ಆಗಿದ್ದವು. ನಮ್ಮ ಕರ್ತನು ತನ್ನ ಶಿಷ್ಯರನ್ನು ದೇವರ ರಾಜ್ಯದ ಸುವಾರ್ತೆಯನ್ನು ಸಾರಲು ಕಳುಹಿಸುವಾಗ ಈ ವಿಷಯಕ್ಕೆ ಸ್ಪಷ್ಟವಾಗಿ ತನ್ನ ಒಪ್ಪಿಗೆ ನೀಡಿರುವುದು ನೆನಪಿಗೆ ಬರುವುದು. ಆತನು ಅವರಿಗೆ ಹೇಳಿದ್ದು, ಅನ್ಯ ಜನರ ಕಡೆಗೆ ಹೋಗಬೇಡಿರಿ, ಸಮಾರ್ಯದ ಊರೊಳಗೆ ಕಾಲಿಡಬೇಡಿರಿ, ಯಾಕೆಂದರೆ ನಾನು ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲರ ಮನೆತನದವರ ಬಳಿಗೆ ಕಳುಹಿಸಲ್ಪಟ್ಟಿದ್ದೇನೆ. ಅಪೊಸ್ತಲರಾದ ಯಾಕೋಬ, ಯೋಹಾನರು ಸಮಾರ್ಯದ ಪಟ್ಟಣಗಳ ವಿಷಯವಾಗಿ ಹೀಗೆ ನುಡಿದಿರುವುದನ್ನು ಸಹ ನೆನಪಿಸಿಕೊಳ್ಳುವೆವು. ಸ್ವಾಮಿ, ಆಕಾಶದಿಂದ ಬೆಂಕಿ ಬಿದ್ದು ಇವರನ್ನು ನಾಶ ಮಾಡಲಿ ಎಂದು ಹೇಳುವುದಕ್ಕೆ ನಿನಗೆ ಮನಸ್ಸುಂಟೋ? ಇದಕ್ಕೆ ಯೇಸು ಉತ್ತರಿಸಿದ್ದು, ನೀವು ಎಂಥ ಆತ್ಮವುಳ್ಳವರಾಗಿದ್ದೀರೆಂಬುದು ನಿಮಗೆ ತಿಳಿಯದು. ಮನುಷ್ಯರ ಪ್ರಾಣಗಳನ್ನು ನಾಶ ಮಾಡಲು ಮನುಷ್ಯಕುಮಾರನು ಬರಲಿಲ್ಲ, ಆದರೆ ಅವರನ್ನು ರಕ್ಷಿಸಲು ಬಂದಳು. ಹೀಗಿದ್ದರೂ ಯೇಸುವು ಸಮಾರ್ಯರ ರೋಗಿಗಳನ್ನು ಸ್ವಸ್ಥ ಮಾಡುವ ಅದ್ಭುತ ಕಾರ್ಯವನ್ನು ಮಾಡಲಿಲ್ಲ ಮತ್ತು ಈ ಕಾರಣಕ್ಕಾಗಿಯೇ ಸಮಾರ್ಯರು ಆತನನ್ನು ತಾವು ಸೇರಿಸಿಕೊಳ್ಳಲಿಲ್ಲ, ಇಲ್ಲವೇ ತಮ್ಮ ಊರಿನ ಮೂಲಕ ಪ್ರಯಾಣ ಮಾಡಲು ಬಿಡಲಿಲ್ಲವೆಂಬುದು ನಮಗೆ ನೆನಪಾಗುವುದು. ಯೂದಾಯದಿಂದ ಗಲೀಲಾಯಕ್ಕೆ ಸಮಾರ್ಯದ ಮೂಲಕವಾಗಿ ಮಾಡಿದ ಹಲವಾರು ಪ್ರಯಾಣಗಳಲ್ಲಿ ಒಂದಾಗಿದ್ದರಲ್ಲಿ ನಮ್ಮ ಕರ್ತನ ಬೋಧನೆ ಮಾಡುವುದರಲ್ಲಿಯೂ ಅಲ್ಲದೆ ರೋಗಿಗಳನ್ನು ಸ್ವಸ್ಥ ಮಾಡುವಾಗ ತನ್ನ ಶಕ್ತಿಯನ್ನು ಕಳಕೊಂಡವನಾಗಿಯೂ ಹಾಗೂ ಪ್ರಯಾಣ ಮಾಡುವುದರಲ್ಲಿಯೂ ದಣಿದವನಾಗಿ
ಯಾಕೋಬನ್ನು ತೆಗೆಸಿದ ಬಾವಿಯ ಬಳಿಯಲ್ಲಿ ವಿಶ್ರಮಿಸಿಕೊಂಡನು. ಆ ಸಮಯದಲ್ಲಿ ಆತನ ಶಿಷ್ಯರು ಆಹಾರ ಕೊಳ್ಳುವುದಕ್ಕಾಗಿ ಬೇರೆಡೆಗೆ ಇರುವ ಒಂದು ಹಳ್ಳಿಗೆ ಹೋಗಿದ್ದರು. ಯಾಕೋಬನು ತೆಗೆಸಿದ ಬಾವಿಗೆ ಅದರ ನೀರಿನ ಶುದ್ಧತೆಯ ಕಾರಣ ಆ ಸೀಮೆಯಲ್ಲೆಲ್ಲ ಒಂದು ವಿಶೇಷವಾದ ಹೆಸರಿತ್ತು. ಅದು ಸುಣ್ಣದ ಕಲ್ಲಿನಿಂದ ಕೂಡಿದ ದೇಶವಾಗಿರಲಾಗಿ ಅಲ್ಲಿ ಸಿಗುತ್ತಿದ್ದ ನೀರು ಉಪ್ಪಾಗಿರುತ್ತಿತ್ತು. ಆದರೆ ಯಾಕೋಬನ ಬಾವಿಯು 100 ಅಡಿಗಳಿಗಿಂತಲೂ ಆಳವಾಗಿಯೂ ಸುಮಾರು 8 ಅಡಿ ಅಗಲವಾಗಿಯೂ ಇದ್ದು ಕಲ್ಲಿನಲ್ಲಿ ಕೊರೆದದ್ದಾಗಿರಲಾಗಿ ಕುಡಿಯಲು ಯೋಗ್ಯವಾದ ನೀರನ್ನು ಅಧಿಕವಾಗಿ ಒದಗಿಸುತ್ತಿತ್ತು. ನಾವು ಮತ್ತು ಸಹ ನೆನೆಯಲ್ಲಿರುವುದೇನೆಂದರೆ ದೇಶದ ಆ ಭಾಗದಲ್ಲಿ ವಿಶೇಷವಾಗಿ ವರ್ಷದ ಕೆಲವು ಸಮಯಗಳಲ್ಲಿ ಇರುತ್ತಿದ್ದ ನೀರಿನ ಕೊರತೆಯ ಅಂಶವು ನಮ್ಮ ಈ ಪಾಠದಲ್ಲಿನ ಆ ಸ್ತ್ರೀಯು ತನಗೆ ಬೇಕಿರುವ ನೀರಿಗಾಗಿ ಎಂದೂ ಬತ್ತಿ ಹೋಗದ ಒಳ್ಳೆಯ ಬುಗ್ಗೆ ಇರುವ ಈ ಬಾವಿಗೆ ಅಷ್ಟು ದೂರ ನಡೆದು ಬರಬೇಕಿದ್ದ ಕಾರಣವನ್ನು ತೋರಿಸುತ್ತದೆ. ಆಕೆಯು ಬಂದಾಗ ಆ ಬಾವಿಯ ಕಟ್ಟೆಯ ಮೇಲೆ ಕುಳಿತು ವಿಶ್ರಮಿಸುತ್ತಿದ್ದ ಯೇಸುವು ಒಬ್ಬ ಯಹೂದ್ಯನೆಂದು ಆ ಸ್ತ್ರೀಯು ತಕ್ಷಣವೇ ಗುರುತು ಹಿಡಿದಳು. ಮತ್ತು ಆಕೆಯು ಒಬ್ಬ ಸಮಾರ್ಯಳೆಂದು ಯೇಸುವು ಆ ಕ್ಷಣವೇ ಗುರುತು ಹಿಡಿದನು. ಇದು ಅವರ ಮುಖಚರ್ಯೆಗಳ ಮೂಲಕ ಮಾತ್ರವಲ್ಲದೆ ಅವರು ತೊಟ್ಟ ಉಡುಪಿನ ವಿಶೇಷ ಲಕ್ಷಣದ ಮೂಲಕವಾಗಿಯೂ ತಿಳಿಯುತ್ತಿತ್ತು. ಯಾಕೆಂದರೆ ಯಹೂದ್ಯರು ತಮ್ಮ ಉಡುಪಿಗೆ ಒಂದು ಬಿಳಿಯ ಅಂಚನ್ನು ಹೊಂದಿದ್ದು ಸಮಾರ್ಯರು ನೀಲಿಯ ಅಂಚನ್ನು ಉಪಯೋಗಿಸುತ್ತಿದ್ದರು.